ಒಂದೇ ದೃಶ್ಯ 20 ಕೋಟಿ ಹೊಂಬಾಳೆ ಪ್ಲಾನ್. ಪ್ರಶಾಂತ್ ಮಾಡ್ತಾರ ಇನ್ನೊಂದು ದೊಡ್ಡ ಮಾಸೀನ್. ಕೆಜಿಎಫ್ ಸಾರಥಿ ಪ್ರಶಾಂತ್ ನೀಲ್ ಈಗ ಸ್ಟಾರ್ ಡೈರೆಕ್ಟರ್. ಇವರ ಮುಂದಿನ ನಿರ್ಧಾರಗಳು ಸಾಮಾನ್ಯವಾಗಿ ಕುತೂಹಲದಿಂದ ಕೂಡಿರುತ್ತದೆ, ಅಭಿಮಾನಿಗಳಿಗೆ ಇಂಟ್ರೆಸ್ಟಿಂಗ್ ವಿಷಯವೇ ಆಗಿರುತ್ತದೆ. ಟೈಮ್ ವೇಸ್ಟ್ ಮಾಡದೆ ಕೆಲಸ ಮಾಡು ಇವರು ಕೆಜಿಎಫ್ ಸಕ್ಸಸ್ ಖುಷಿಯಲ್ಲಿ ಮುಂದಿನ ಕೆಲಸ ಉಳಿಸಿಕೊಳ್ಳೋದು ಬೇಡ ಎಂದು ಅಂದುಕೊಂಡ ಶೆಡ್ಯೂಲ್ನಲ್ಲೇ ಶೂಟಿಂಗ್ ಕಂಟಿನ್ಯೂ ಮಾಡ್ತಿದ್ದಾರೆ. ಅದುವೇ ಸಲಾರ್. ಬಾಹುಬಲಿ ಬಳಿಕ ಪ್ರಭಾಸ್ ಹಣೆ ಬರಹ ಸರಿಯಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಅವರ ಚಿತ್ರಗಳು ಹೀನಾಯವಾಗಿ ಸೋಲ್ತಿದೆ. ಪ್ರಶಾಂತ್ ಕೈ ಹಿಡಿದಿರುವುದು ಪ್ರಭಾಸ್ಗಂತೂ ಬಾಹುಬಲ ಜೊತೆಗಿರುವಂತಾಗಿದೆ. ಇದೇ ಜೋಶ್ನಲ್ಲೇ ಮೇ ತಿಂಗಳಿಂದ ಸಲಾರ್ ಶೂಟಿಂಗ್ ಮುಂದುವರಿತಿದೆ. ಈ ಗ್ಯಾಪಲ್ಲೇ ಇನ್ನೊಂದು ವಿಷಯ ತೂರಿ ಬಂದಿದೆ. ಸಲಾರ್ ಚಿತ್ರವೊಂದರ ಸಾಹಸ ದೃಶ್ಯದ ಕುರಿತಾಗಿ ಇದೀಗ ಟಾಲಿವುಡ್ನಲ್ಲಿ ಭರ್ಜರಿ ಸುದ್ದಿಯೊಂದು ಸೌಂಡ್ ಮಾಡ್ತಿದೆ. ಭರ್ತಿ 20 ಕೋಟಿ ರೂಪಾಯಿಯಲ್ಲಿ ಸಲಾರ್ ಫೈಟ್ ಪ್ಲಾನ್ ಮಾಡಲಾಗಿದೆಯಂತೆ. ಹಾಗಂತ ಇದು ಕ್ಲೈಮ್ಯಾಕ್ಸ್ ಸೀನ್ ಫೈಟ್ ಅನ್ಕೋಬೇಡಿ. ಸಲಾರ್ ಚಿತ್ರದ ಇಂಟರ್ವಲ್ ಪಾರ್ಟ್ನಲ್ಲಿ ಟ್ವಿಸ್ಟ್ ಕೊಡುವ ಫೈಟ್ ಅಂತೆ ಇದು. ಒಂದೇ ಫೈಟ್ಗೆ 20 ಕೋಟಿ ಹಣ ಸುರಿಯಲಿದ್ಯಂತೆ ಹೊಂಬಾಳೆ. ಪ್ರಶಾಂತ್ ನೀಲ್ ಸ್ಕ್ರಿಪ್ಟ್ ಮ್ಯಾಜಿಕ್ ಬಗ್ಗೆ ಅನುಮಾನ ಹುಟ್ಟೋದಿಲ್ಲ. ಹೌದು, ಒಂದೊಂದು ದೃಶ್ಯವನ್ನು ಅದ್ದೂರಿಯಾಗಿ ತೋರಿಸುವವರು ಪ್ರಶಾಂತ್. ಕೆಜಿಎಫ್ನಲ್ಲೇ ನೋಡಿಲ್ವೇ ದೊಡ್ಡಮ್ಮನ ಸೀನ್ ಹೇಗಿತ್ತೆಂದು? ಬಹುಶಃ ಸಲಾರ್ನಲ್ಲಿ ದೊಡ್ಡಮ್ಮನಿಗೆ ದೊಡ್ಡಮ್ಮನ ಸೀನ್ ರೀಕ್ರಿಯೇಟ್ ಮಾಡಲಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಲಿವುಡ್ನಲ್ಲಂತೂ 20 ಕೋಟಿ ಫೈಟ್ನದ್ದೇ ಸುದ್ದಿ ಹರಿದಾಡ್ತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.